ನಮಸ್ಕಾರ. ಎರಡು ಗುಂಡು ಹೊಕ್ಕಿದ್ರು ಉಗ್ರರ ರುಂಡ ಚೆಂಡಾಡಿದ ಶ್ವಾನ. ಭಾರತೀಯ ಸೇನೆಯಲ್ಲಿದೆ ಶೌರ್ಯ ವೀರತೆಯ ಪ್ರತೀಕ ಜೂಮ್. ಶತ್ರುಗಳಿಗೆ ಸಿಂಹ ಸ್ವಪ್ನ ಭಾರತೀಯ ಸೈನಿಕ ಸೈಲೆಂಟ್ ವಾರಿಯರ್ ಈ ಶ್ವಾನ. ಶತ್ರುಗಳ ಗುಂಡಿಗೆ ಎದೆಯೊಡ್ಡಿ ವೀರಾವೇಶದಿಂದ ಹೋರಾಟ ಮಾಡಿದ ನಾಯಿ. ಸೈನಿಕರಂತೆ ದೇಶಕ್ಕಾಗಿ ಸೇವೆ ಸಲ್ಲಿಸ್ತಿವೆ ಈ ರಿಯಲ್ ವಾರಿಯರ್ಗಳು. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. Hats off, Zoom! Nanu Chaitra Raj. ಶ್ವಾನಗಳಂದ್ರೆ ಹಾಗೇನೆ, ಬರುವಾಗ ಬೇಡ ಅನ್ಸಿದ್ರು ಗೊತ್ತೇ ಆಗದ ಹಾಗೆ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಡುತ್ತವೆ. ಮನೆಯ ಸದಸ್ಯನಾಗಿ ಬಿಡುತ್ತವೆ, ಉತ್ತಮ ಸ್ನೇಹಿತರಾಗ್ತವೆ, ಜೀವ ರಕ್ಷಕರಾಗಿಯೂ ಬಿಡುತ್ತವೆ. ಶ್ವಾನಗಳಂದ್ರೆ ಹಾಗೇನೆ, ಇಲ್ಲೂ ಒಂದು ಮುದ್ದಾದ ಪುಟ್ಟ ನಾಯಿ ಮರಿ ಇಂಥದ್ದೇ ಒಂದು ಜರ್ನಿಯ ಭಾಗವಾಗಿದೆ. ಮುದ್ದಾದ ಆ ಮರಿ ಸುಮಾರು 2-3 ವಾರ ಆಗಿರಬೇಕು ಹುಟ್ಟಿ. ಅದಕ್ಕೆ ತನ್ನ ಮೇಲೆ ಮುಂದೊಂದು ದಿನ ದೇಶ ಕಾಯುವಂತಹ ಜವಾಬ್ದಾರಿ ಬರುತ್ತೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ವೇನೋ. ಅಂಥ ಒಂದು ಪುಟ್ಟ ನಾಯಿ ಮರಿ ಆ ಯೋಧನ ಕಣ್ಣಿಗೆ ಬೀಳುತ್ತೆ. ಹಾಗೆ ಬೀಳುತ್ತಿದ್ದ ಹಾಗೆ ಇದು ಫ್ರೆಂಡ್ಶಿಪ್ ಅಟ್ ಫಸ್ಟ್ ಸೈಟ್. ಹಾಗೆ ಸ್ನೇಹ ಗಟ್ಟಿಯಾಗುತ್ತಾ ಹೋಗುತ್ತೆ. ಅದಕ್ಕೆ ಒಂದು ಮುದ್ದಾದ ಹೆಸರನ್ನು ಇಡಲಾಗುತ್ತೆ. ಗುಂಡು ಗುಂಡಿಗೆ ಇದ್ದ ಆ ಪುಟ್ಟ ಮರಿಗೆ ಜೂಮ್ ಅನ್ನೋ ನಾಮಕರಣ ಮಾಡಲಾಗುತ್ತೆ. ಅದರ ಚಂದದ ಆಟದ ಜೊತೆ ಜೊತೆಗೆ ಅದರ ಟ್ರೈನಿಂಗ್ ಕೂಡ ಕಠಿಣವಾಗುತ್ತಾ ಹೋಗುತ್ತೆ. ಟ್ರೈನಿಂಗ್ ಎಷ್ಟೇ ಕಠಿಣವಾಗಿದ್ರೂ ಜೂಮ್ ಜಗ್ಗಲ್ಲ, ಹಿಂಜರಿಯಲ್ಲ, ತನ್ನ ಟ್ರೈನರ್ ಸ್ನೇಹಿತನ ಸಂಘ ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ. ಬಟ್ಟೆ ವಾಸನೆ ನೋಡಿ ಅಪರಾಧಿಗಳನ್ನ ಪತ್ತೆ ಹಚ್ಚೋದು, ಬಾಂಬ್ ಟ್ರೈನಿಂಗ್, ಶತ್ರುಗಳ ಮೇಲೆ ಓಡಿ ಎಗರಿ ದಾಳಿ ಮಾಡೋದು, ಮಿತ್ರರನ್ನ ರಕ್ಷಿಸೋದು, ಬೆಟ್ಟ ಹತ್ತೋದು, ಫೆನ್ಸ್ ಜಂಪ್ ಮಾಡೋದು, ಕಠಿಣ ಭೌಗೋಳಿಕ ಪರಿಸರದಲ್ಲೂ ಕರಾರುವಕ್ಕಾಗಿ ಕಾರ್ಯನಿರ್ವಹಿಸೋದು, ಹೀಗೆ ಪ್ರತಿಯೊಂದರಲ್ಲೂ ಜೂಮ್ಗೆ ಬರಾಬರಾದವರು ಇಲ್ಲ. ನನ್ನ ಜೂಮ್ ಬಹಳ ಒಬೀಡಿಯಂಟ್, ನನ್ನ ಜೂಮ್ ಮಹಾವೀರ, ನನ್ನ ಜೂಮ್ ದೇಶಪ್ರೇಮಿ, ಹೀಗೆ ಏನೇನೋ ನೆನಪುಗಳು ಪ್ರವಾಹದಂತೆ ಹರಿಯುತ್ತಿರೋ ಹೊತ್ತಲ್ಲೇ ಕಣ್ಣೀರು ರುಜು ಹಾಕತೊಡಗಿದ್ವು. ಇದು ಆ ಜೂಮ್ನ ಟ್ರೈನರ್ ಸ್ನೇಹಿತನ ಅಂತರಾಳದ ಮಾತು. ಇಂಥ ಜೂಮ್ ತನ್ನ ಪರಾಕ್ರಮ ತೋರಿಸಿಯೇ ಬಿಟ್ಟ. ಢಮ್ ಢಮ್ ಢಮ್, ಆ ಕಡೆಯಿಂದ ಗುಂಡು ಭಾರತೀಯರ ಯೋಧರತ್ತ ಸಿಡಿಯುತ್ತಿದ್ದಂತೆಯೇ ಜೂಮ್ ಕಿವಿ ನಿಮಿರಿದ್ವು. ಗೋ ಅನ್ನೋ ಧ್ವನಿ ಕೇಳಿದ್ದೆ ತಡ ಚಿರತೆಯಂತೆ ಓಡಿ ಸಿಂಹದಂತೆ ಎಗರಿ ಉಗ್ರನ ತೊಡೆಯ ಮಾಂಸವನ್ನೇ ಕ್ಷಣಾರ್ಧದಲ್ಲಿ ಕಿತ್ತು ಹಾಕ್ಬಿಟ್ಟಿತ್ತು. ಅದೇ ಕ್ಷಣಾರ್ಧದಲ್ಲಿ ಮತ್ತೊಬ್ಬ ಉಗ್ರನ ಮೇಲೆ ಎರಗಿ ಆತನ ಕೈ ಕಚ್ಚುತ್ತಿರುವಂತೆಯೇ ಢಮಾ ಢಮಾರಂತ ಉಗ್ರನ ಬಂದೂಕಿನಿಂದ ಸಿಡಿದ ಗುಂಡುಗಳು ಜೂಮ್ ಮುಖ ಹಾಗೂ ಹಿಂದಿನ ತೊಡೆಯ ಭಾಗಕ್ಕೆ ತಗುಲಿ ರಕ್ತ ಚಟಾರಂತ ಸಿಡಿದಿತ್ತು. ಆದ್ರೂ ಜೂಮ್ ತನ್ನ ಪಟ್ಟು ಬಿಡಲಿಲ್ಲ, ಅಂತ ನೋವಲ್ಲೂ ಕರ್ತವ್ಯದಿಂದ ವಿಮುಖವಾಗಲಿಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಯೋಧರು ಇಬ್ಬರು ಉಗ್ರರನ್ನ ಯಮಪುರಿಗೆ ಅಟ್ಟಿದ್ರು. ನೋಡ ನೋಡುತ್ತಲೇ ಜೂಮ್ ನೆಲಕ್ಕೆ ಉಳಿತು. ಆದ್ರೆ ಕಣ್ಣಲ್ಲಿ ಅದೇನೋ ಸಾಧಿಸಿದ ಸಂತೃಪ್ತಿ, ಉಸಿರು ಏರಳಿಯುತ್ತಿತ್ತು. ಕೂಡಲೇ ಜೂಮ್ಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಯೋಧರು ಆಸ್ಪತ್ರೆಗೆ ತಂದ್ರು. ಜೂಮ್ ಈಗ ಇನ್ನೊಂದು ಹೋರಾಟ ಶುರು ಮಾಡಿದೆ. ಸಾವಿಗೂ ಸೆಡ್ಡು ಹೊಡೆದು ಗುಣಮುಖನಾಗುವ ಭರವಸೆ ಮೂಡಿಸ್ತಿದೆ. ಕೇಳುತ್ತಲೇ ಮನಸ್ಸು ಭಾರವಾಗಿರ್ಬೇಕಲ್ವಾ? ಆದ್ರೆ ಇನ್ನು ವಾಸ್ತವ ಕೇಳಿ, ಇದು ಸ್ಟೋರಿ ಅಲ್ಲವೇ ಅಲ್ಲ, ಇದು ಮಿಲಿಟರಿ ಡಾಗ್ ಜೂಮ್ ಕತೆ. ಸದ್ಯ ಶ್ರೀನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಶ್ವಾನದ ವೀರ ಕತೆ. ಹೌದು, ಅಚ್ಚರಿಯಾದ್ರೂ ಸತ್ಯ, ಇದು ವೀರತೆಗೆ ಸಾಹಸಕ್ಕೆ ಶೌರ್ಯಕ್ಕೆ ಪ್ರತೀಕವಾದ ಶ್ವಾನದ ಸ್ಟೋರಿ. ರಿಯಲ್ ವಾರಿಯರ್, ಸೈಲೆಂಟ್ ಕಿಲ್ಲರ್, ಶಿಕಾರಿ ವೀರನ ಮನಮುಟ್ಟುವ ಕಥೆ ಇದು.
ಉಗ್ರರ ರುಂಡ ಚಂಡಾಡುವ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿರುವ ಭಾರತೀಯ ಸೇನೆಯ ಶ್ವಾನ ಪಡೆಯ ಕತೆ. ನಿಯತ್ತಿಗೆ ಹೆಸರಾದ ಶ್ವಾನದ ಕಹಾನಿ ಇದು. ತನ್ನ ಜೀವವನ್ನು ಪಣಕ್ಕಿಟ್ಟು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಹೆಮ್ಮೆಯ ರಿಯಲ್ ಹೀರೋ ಕತೆ ಇದು. ಓಡಲು ನಿಂತರೆ ಚಿರತೆ, ಕಾಲು ಕೆರೆದು ನಿಂತರೆ ಗೂಳಿ, ದಾಳಿಯಲ್ಲಿ ಅಪ್ಪಟ ಹುಲಿ, ಬುದ್ಧಿಯಲ್ಲಿ ನರಿ, ರಣಹದ್ದಿನಂತೆ ಬೇಟೆ ಹುಡುಕಿ ಉಡದಂತೆ ಕಚ್ಚಿಕೊಳ್ಳೋ ಶ್ವಾನ, ಝೂಮ್ ಮತ್ತು ಆತನ ಸ್ನೇಹಿತರ ಕತೆ ಇದು. ಒಮ್ಮೆ ಶತ್ರು ಮೇಲೆ ಮುಗಿ ಬೀಳ್ತು ಅಂದ್ರೆ ಟಾರ್ಗೆಟ್ ಮಿಸ್ ಆಗೋ ಮಾತೇ ಇಲ್ಲ. ಶಿಕಾರಿಗೆ ಹೊರಡ್ತು ಅಂದ್ರೆ ತನ್ನ ಜೀವ ಕೊಟ್ಟಾದ್ರೂ ಸರಿ, ಎದುರಾಳಿಯನ್ನ ಖತಂ ಮಾಡಿಬಿಡುತ್ತೆ ಈ ಶ್ವಾನ. ಬಾಂಬ್ ಸದ್ದೇ ಇರಲಿ, ಫೈರಿಂಗ್ ಶಬ್ದವೇ ಇರಲಿ, ಹೆಲಿಕಾಪ್ಟರ್ ಸದ್ದೇ ಇರಲಿ, ಯಾವುದಕ್ಕೂ ಜಗ್ಗದೆ ಬಗ್ಗದೆ ಹೋರಾಡುವ ದಿಟ್ಟ ಶ್ವಾನ. ಶತ್ರುಗಳ ಶಸ್ತ್ರಾಸ್ತ್ರಗಳನ್ನೇ ಭೇದಿಸಬಲ್ಲ ಚಾಣಾಕ್ಷತೆ ಈ ಶ್ವಾನಕ್ಕಿದೆ. ಅಲರ್ಟ್ ಇಂಟೆಲಿಜೆನ್ಸ್ಗೆ ಮತ್ತೊಂದು ಹೆಸರೇ ಈ ಝೂಮ್ ಶ್ವಾನ. ಭಾರತೀಯ ಸೇನೆಗೆ ತನ್ನದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದೆ ಈ ಶ್ವಾನ. ಉಗ್ರ ವಿರೋಧಿ ಕಾರ್ಯಾಚರಣೆಯಲ್ಲಿ ಈ ಶ್ವಾನಕ್ಕೆ ಮೊದಲ ಸ್ಥಾನ. ಭಯೋತ್ಪಾದಕರ ಗುಂಡನ್ನೇ ಸೇಳ್ಕೊಂಡು ಅವರ ಮೇಲೆಯೇ ದಾಳಿ ಮಾಡುವಂತಹ ಗಟ್ಟಿಗುಂಡಿಗೆ ಈ ನಾಯಿಗಿದೆ. ಅಲರ್ಟ್ ಇಂಟೆಲಿಜೆನ್ಸ್ಗೆ ಮತ್ತೊಂದು ಹೆಸರೇ ಝೂಮ್. ನಿಯತ್ತು ಅಂದ್ರೆ ಅದಕ್ಕೆ ಮತ್ತೊಂದು ಹೆಸರೇ ಈ ಶ್ವಾನ. ಭಾರತೀಯ ಸೇನೆಯಲ್ಲೂ ಅಷ್ಟೇ, ಸೈನಿಕರಿಗೆ ಸರಿಸಮಾನವಾಗಿ ದೇಶ ಸೇವೆ ಸಲ್ಲಿಸ್ತಾ ಬಂದಿವೆ ಶ್ವಾನಗಳು. ಅಂಥದ್ದೇ ರಿಯಲ್ ವಾರಿಯರ್, ಸೇನೆಯ ರಿಯಲ್ ಹೀರೋ ಕಥೆಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಉಗ್ರ ವಿರೋಧಿ ಆಪರೇಷನ್ ಅಲ್ಲಿ ಝೂಮ್ ಶ್ವಾನದ ಸಾಹಸ, ಉಗ್ರರ ಗುಂಡಿಗೂ ಕ್ಯಾರೆ ಅನ್ನದೆ ಹೋರಾಡಿದ ಹೀರೋ, ಝೂಮ್, ಭಾರತೀಯ ಸೇನೆಯಲ್ಲಿ ಸೈನಿಕರೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಶ್ವಾನ. ಆಂಟಿ ಟೆರರ್ ಆಪರೇಷನ್ ಅಲ್ಲಿ ಈ ನಾಯಿಯನ್ನ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತೆ. ಈಗ ಝೂಮ್ ಶ್ವಾನ ಸುದ್ದಿ ಆಗ್ತಿರೋದು ಕೂಡ ಇದೇ ವಿಚಾರಕ್ಕೆ. ಉಗ್ರರ ಗುಂಡಿಗೂ ನಲುಗದೆ ಗುಂಡು ತನ್ನ ಎದೆಯನ್ನ ಸಿಳ್ಕೊಂಡು ಹೋದ್ರು ಉಗ್ರರನ್ನ ಮಟ್ಟ ಹಾಕಲು ಯಶಸ್ವಿಯಾಗಿದೆ ಈ ಝೂಮ್. ಅಕ್ಟೋಬರ್ 10ನೇ ತಾರೀಕು ಜಮ್ಮು ಕಾಶ್ಮೀರದ ಅನಂತನಾಗ್ನ ಟ್ಯಾಂಗ್ವಾಂಗ್ವಾನ್ ನಲ್ಲಿ ಉಗ್ರರು ಅಡಗಿಕೊಳ್ಳುತ್ತಿರೋದ್ರ ಬಗ್ಗೆ ಭಾರತೀಯ ಸೇನೆಗೆ ಮಾಹಿತಿ ಸಿಕ್ಕಿತ್ತು. ಇದೇ ಮಾಹಿತಿ ಬೆನ್ನತ್ತಿದ ನಮ್ಮ ಸೈನಿಕರು ಭಯೋತ್ಪಾದಕರ ವಿರುದ್ಧ ಆಪರೇಷನ್ಗೆ ಮುಂದಾಗಿದ್ರು. ಇದೇ ಝೂಮ್ ಶ್ವಾನವನ್ನೇ ಸೈನಿಕರು ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಉಗ್ರರು ಎಲ್ಲಿ ಅಡಗಿಕೊಂಡಿದ್ರೋ ಆ ಅಡುಗುದಾಣಕ್ಕೆ ಝೂಮ್ ನಾಯಿಯನ್ನ ಬಿಡ್ತಾರೆ. ಸೈನಿಕರು ಬಿಟ್ಟ ತಕ್ಷಣವೇ ಭಯೋತ್ಪಾದಕರ ಕ್ಯಾಂಪ್ಗೆ ನುಗ್ಗಿದ ಝೂಮ್ ಒಮ್ಮೆಲೆ ಉಗ್ರರ ಮೇಲೆ ವೀರಾವೇಶದಿಂದ ದಾಳಿ ಮಾಡುತ್ತೆ. ಆ ಟೈಮ್ನಲ್ಲಿ ಉಗ್ರನೊಬ್ಬ ಝೂಮ್ ಶ್ವಾನದ ಮೇಲೆ ಫೈರಿಂಗ್ ಮಾಡ್ತಾನೆ. ಉಗ್ರನ ಗನ್ನಿಂದ ಬಂದ ಗುಂಡು ಝೂಮ್ ಶ್ವಾನದ ಎದೆ ಸೀಳ್ಕೊಂಡು ಹೋಗುತ್ತೆ. ಆದ್ರೆ ವೀರ ಶೌರ್ಯದ ಪ್ರತೀಕವಾದ ಝೂಮ್ ಗುಂಡು ತಗಲಿದ್ರು ತನ್ನ ಜೀವದ ಹಂಗನ್ನು ತೊರೆದು ಉಗ್ರರ ವಿರುದ್ಧ ಕೊನೆ ತನಕವೂ ಹೋರಾಡಿದೆ. ನಮ್ಮ ಸೈನಿಕರು ಬಂದು ಲಷ್ಕರ್ ಎ ತೊಯ್ಬಾದ ಉಗ್ರರನ್ನ ಹೊಡೆದುರುಳಿಸುವ ತನಕವು ಅದೇ ಜೋಶ್, ಅದೇ ವೀರಾವೇಶದಿಂದಲೇ ಹೋರಾಡಿದೆ ಝೂಮ್ ಶ್ವಾನ. ಗುಂಡನ್ನ ತಿಂದ ಝೂಮ್ ಶ್ವಾನ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಿದೆ. ಝೂಮ್ ಸಾಹಸ ಶೌರ್ಯಕ್ಕೆ ಭಾರತೀಯ ಸೇನೆ ಮಾತ್ರವಲ್ಲದೆ ಇಡೀ ದೇಶವೇ ತಲೆಬಾಗಿದೆ. ಝೂಮ್ ಶ್ವಾನ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಭಾರತೀಯ ಸೇನೆ ಜೊತೆ ಜೊತೆಗೆ ಇಡೀ ದೇಶವೇ ಪ್ರಾರ್ಥಿಸುತ್ತಿದೆ.
ಇದು ಬೆಲ್ಜಿಯಂ ಮೆಲನಾನ್ಸ್ ತಳಿಯ ನಾಯಿ. ತನ್ನ ಕೆಲಸದಲ್ಲಿ ಸದಾ ಬದ್ಧತೆ ತೋರುತ್ತೆ ಈ ಶ್ವಾನ. ಇದರ ಆಕ್ರಮಣಕಾರಿ ಸ್ವಭಾವದಿಂದಲೇ ಈ ನಾಯಿಯನ್ನ ಸ್ಪೆಷಲಿ ಕಣಿವೆ ನಾಡಿನಲ್ಲಿ ಉಗ್ರ ವಿರೋಧಿ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತೆ. ಆಕ್ರಮಣಕಾರಿ ನಾಯಿ ಹಾಗೂ ತನ್ನ ಕಮಾಂಡ್ ಅನ್ನ ಪಾಲಿಸೋ ಆಜ್ಞಾಧಾರಿ ಶ್ವಾನ. ಆದಷ್ಟು ಆಕ್ರಮಣಕಾರಿಯಾಗಿರೋದಕ್ಕೆ ಈ ನಾಯಿಗೆ ತರಬೇತಿ ನೀಡಲಾಗುತ್ತೆ. ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ದಿ ಬೆಸ್ಟ್ ಈ ಶ್ವಾನ. 30 ಕಿಲೋಮೀಟರ್ ವರೆಗೂ ಆಹಾರ ಸೇವಿಸದೆ ನಡೆಯಬಲ್ಲದು. ಇವುಗಳ ಹಲ್ಲುಗಳೇ ಈ ನಾಯಿಗಳಿಗೆ ಆಯುಧ. ಶತ್ರುವನ್ನ ನೋಡಿ ಬೊಗಳೋದಿಲ್ಲ, ಹಾಗೆ ದಾಳಿ ಮಾಡುತ್ತೆ. ಇದು ಪಕ್ಕಾ ಸೈಲೆಂಟ್ ಕಿಲ್ಲರ್. ನೋಡೋದಕ್ಕೆ ಸ್ವಲ್ಪ ಜರ್ಮನ್ ಶೆಪರ್ಡ್ ರೀತಿಯೇ ಕಾಣುವ ಬೆಲ್ಜಿಯಂ ಮೆಲನಾನ್ಸ್ ಚಿಕ್ಕದಾಗಿರುತ್ತೆ. ಗಾತ್ರದಲ್ಲಿ ಜರ್ಮನ್ ಶೆಪರ್ಡ್ನಷ್ಟು ದೊಡ್ಡದಾಗಿರಲ್ಲ, ಮೈ ಮೇಲೆ ಕೂದಲು ಕೂಡ ಅಷ್ಟಿರಲ್ಲ. ಬೆಲ್ಜಿಯಂ ಮೆಲನಾನ್ಸ್ ಅಮೆರಿಕನ್ ಕೆನಲ್ ಕ್ಲಬ್ 1959ರಲ್ಲಿ ಅಧಿಕೃತವಾಗಿ ಡಾಗ್ ಬ್ರೀಡ್ ಅಂತ ನೋಂದಣಿ ಮಾಡಿದೆ. ಬೆಲ್ಜಿಯಂ ಮೆಲನಾನ್ಸ್ ಬೆಲ್ಜಿಯಂ ಶೆಪರ್ಡ್ನ ವೆರೈಟಿಗಳಲ್ಲಿ ಒಂದು. ಬೆಲ್ಜಿಯಂ ಮೆಲನಾನ್ಸ್ ಇಂಟೆಲಿಜೆಂಟ್ ಮತ್ತು ಅಥ್ಲೆಟಿಕ್ ನಾಯಿಯಾಗಿದೆ. ಈ ನಾಯಿಯ ವಿಶೇಷತೆ ಅಂದರೆ ಇದನ್ನ ಯಾವ ರೀತಿಯಾದರೂ ಬಳಸ್ಕೊಳ್ಬಹುದು ಹಾಗೂ ಟ್ರೈನಿಂಗ್ ನೀಡಬಹುದು. ಹೀಗೆ ಎಲ್ಲಾ ಕಡೆ ಬೆಲ್ಜಿಯಂ ಮೆಲನಾನ್ಸ್ ನಾಯಿಯನ್ನ ಬಳಸಲಾಗುತ್ತೆ. ಬೆಲ್ಜಿಯಂ ಮೆಲನಾನ್ಸ್ ಎಲ್ಲಾ ಕಮಾಂಡ್ಗಳನ್ನ ಚಾಚು ತಪ್ಪದೆ ಪಾಲಿಸುತ್ತೆ. ಈ ತಳಿಯ ನಾಯಿಗಳು ಹೆಚ್ಚಾಗಿ ಇಂಟೆಲಿಜೆಂಟ್ ಹಾಗೂ ಆಕ್ಟಿವ್ ಆಗಿರುತ್ತೆ. ಸೇನಾ ಕಾರ್ಯಾಚರಣೆಯಲ್ಲಿ ಬಾಂಬ್ಗಳನ್ನ ಪತ್ತೆ ಮಾಡಿ ಅದೆಷ್ಟೋ ಜೀವಗಳನ್ನ ಉಳಿಸಿದ ಕ್ರೆಡಿಟ್ ಬೆಲ್ಜಿಯಂ ಮೆಲನಾನ್ಸ್ಗೆ ಸಲ್ಲುತ್ತೆ. ಇವುಗಳನ್ನ ಸೇನೆಯಲ್ಲಿ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತೆ. ಹಾಗೆ ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಈ ಶ್ವಾನವನ್ನ ಸೇನೆಯಲ್ಲಿ ಬಳಸಲಾಗುತ್ತೆ. ಈ ಬಗ್ಗೆ ಯಾಕೆ ಬೆಲ್ಜಿಯಂ ಮೆಲನಾನ್ಸ್ ತಳಿಯ ನಾಯಿಯನ್ನ ಸೇನೆಗೆ ಬಳಸಲಾಗುತ್ತೆ ಅನ್ನೋದರ ಬಗ್ಗೆ ಡಾಗ್ ಸೈಕಾಲಜಿಸ್ಟ್ ಡಾಗ್ ಗುರು ಅಮೃತ್ ಅವರು ವಿವರಿಸಿದ್ದಾರೆ. ಈ ಹಿಂದೆ ಡಾಬರ್ಮ್ಯಾನ್, ಜರ್ಮನ್ ಶೆಪರ್ಡ್, ಲ್ಯಾಬ್ರಡಾರ್ ಈ ರೀತಿ ತಳಿಗಳನ್ನು ಉಪಯೋಗಿಸುತ್ತಿದ್ದಾಗ ಒಂದೊಂದು ತಳಿಗಳಿಗೆ ಅದರದೇ ಆದ ಒಂದು ಹೆಲ್ತ್ ಕನ್ಸರ್ನ್ಸ್. ಈಗ ಲ್ಯಾಬ್ರಡಾರ್ ಅಂದಾಗ ಅದು ಅಸಾಲ್ಟ್ ಡಾಗ್ ಅಂದ್ರೆ ಅಟ್ಯಾಕ್ ಡಾಗ್ ಆಗತ್ತಾ? ಖಂಡಿತ ಆಗತ್ತೆ. ಆದ್ರೆ ಅದಕ್ಕೆ ಹಾಕ್ಬೇಕಾದ ಪರಿಶ್ರಮ ತುಂಬಾ ಜಾಸ್ತಿ ಇರೋದು. ಮತ್ತೆ ಬಂದಾಗ ಡಾಬರ್ಮ್ಯಾನ್ ಸಿಂಗಲ್ ಮ್ಯಾನ್ ಡಾಗ್ ಅಂದಾಗ ಕೆಲವೊಮ್ಮೆ ಅದರಲ್ಲಿ ಸ್ಕಿಜೋಫ್ರೆನಿಕ್ ಬಿಹೇವಿಯರ್ ಅಂತ ಸಹ ಕರಿತೀವಿ. ಹಿಂತಿರುಗಿ ಹ್ಯಾಂಡ್ಲರ್ನಾಗ್ಲಿ ಅಥವಾ ಬೇರೆಯವ್ರನ್ನಾಗ್ಲಿ ಕಚ್ಚೋದು, ಯಾರನ್ನ ಟಾರ್ಗೆಟ್ ಮಾಡಿದೀವಿ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಕಚ್ಚಲಿಕ್ಕೆ ಸಾಧ್ಯತೆಗಳು ಕಂಡು ಬರಬಹುದು ಅನ್ನೋ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ಬರೋದು ಜರ್ಮನ್ ಶೆಪರ್ಡ್. ಜರ್ಮನ್ ಶೆಪರ್ಡ್ ದೊಡ್ಡದಾದ್ರಿಂದ ಅಂದ್ರೆ ಹೆವಿ ಬ್ರೀಡ್ಸ್ ಅಲ್ಲಿ ಬರೋದ್ರಿಂದ ಅದಕ್ಕೆ ರಿಬ್ ಕೇಜ್ ಮಧ್ಯದಲ್ಲಿ ಜಾಗ ಜಾಸ್ತಿ ಇದ್ದು ಇಷ್ಟು ಎಜಿಲಿಟಿ ಮಾಡ್ಲಿಕ್ಕೆ ಕಷ್ಟ ಆಗೋದು. ಕರಳು ಸುತ್ತು ಇಂಟೆಸ್ಟೈನಲ್ ಬ್ಲೋಟ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಜರ್ಮನ್ ಶೆಪರ್ಡ್ ನ ಡಿಸ್ಕ್ವಾಲಿಫೈ ಮಾಡಿ ಕೊನೆಯದಕ್ಕೆ ಚಿಕ್ಕದಾಗಿದೆ, ತುಂಬಾ ಎಜಿಲಿಟಿ ಎಜೈಲ್ ಆಗಿದೆ ನಾಯಿ. ಈ ನಾಯಿಯಲ್ಲಿ ಮೂರು ಬೇಸಿಕಲಿ ಪ್ಲೇ ಡ್ರೈವ್ ಅಥವಾ ಗೇಮ್ ಡ್ರೈವ್ ಅಂತೀವಿ ಅಂದ್ರೆ ಆಟದ ಒಂದು ಗುಣ, ಹಂಟ್ ಡ್ರೈವ್ ಅಂತೀವಿ ಬೇಟೆಯ ಗುಣ, ಪ್ರೇ ಡ್ರೈವ್ ಅಂತೀವಿ ಅಂದ್ರೆ ಏನೇ ಒಂದು ವಸ್ತು ಬೇಗ ಹೋದ್ರೆ ಅದನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಒಂದು ಗುಣ. ಈ ಮೂರನ್ನು ಕಂಡಿಡಿದು ಚಿಕ್ಕದಾಗಿದೆ, ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ಸ್ ಕಮ್ಮಿ, ತುಂಬಾ ಆಕ್ಟಿವ್ ಆಗಿದೆ, ಏನು ಈ ತಳಿಗಳಿಗೆ 4 ವಿಧದಲ್ಲಿ ಟ್ರೈನಿಂಗ್ ನೀಡಲಾಗುತ್ತೆ. ಸುದೀರ್ಘ 18 ತಿಂಗಳುಗಳ ಕಾಲ ಈ ನಾಯಿಗಳಿಗೆ ತರಬೇತಿ ನೀಡಲಾಗುತ್ತೆ. 30ರಿಂದ 35 ದಿನದ ಮರಿಗೇನೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಈ ನಾಯಿಗೆ ತರಬೇತಿ ನೀಡುವ ಆ 4 ವಿಧಗಳು ಯಾವುದು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಮೊದಲ ಹಂತ, ಪ್ರಾಮಾಣಿಕತೆ ಕಲಿಸೋದು, ನಾಯಿಗೆ ಹಾಗೂ ಜೊತೆಗೆ ಇರುವ ಸಿಬ್ಬಂದಿಗೆ ಒಂದು ಆತ್ಮೀಯತೆ ಬೆಳೆಸೋದು. ಎರಡನೇ ಹಂತ, ಎಜಿಲಿಟಿ, ಜಂಪ್ ಮಾಡುವುದು, ಏಣಿ ಹತ್ತುವುದು, ಟನಲ್ ಕೆಳಗಡೆ ನಡೆದುಕೊಂಡು ಹೋಗಲು ಟ್ರೈನಿಂಗ್. ಮೂರನೇ ಹಂತ, ಟಾರ್ಗೆಟ್ ನ ಕಚ್ಚುವುದು ಹೇಗೆ. ನಾಲ್ಕನೇ ಹಂತ, ಬಾಂಬ್ ಪತ್ತೆ ಹಚ್ಚುವುದು. ಈ ರೀತಿ 4 ಹಂತಗಳಲ್ಲಿ ಬೆಲ್ಜಿಯಂ ಮೆಲನಾನ್ಸ್ ನಾಯಿಗೆ ಟ್ರೈನಿಂಗ್ ನೀಡಲಾಗುತ್ತೆ. ಎಲ್ಲಾ ರೀತಿಯಲ್ಲೂ ಅದನ್ನ ಸನ್ನದ್ಧಗೊಳಿಸಲಾಗುತ್ತೆ. 18 ತಿಂಗಳವರೆಗೂ ಟ್ರೈನಿಂಗ್ ಆಗುತ್ತೆ. ಕೌಂಟರ್ ಸಿಸಿಟಿ ಸೆಂಟರ್ ಫಾರ್ ಕೌಂಟರ್ ಟೆರರಿಸಂ, ಎಎನ್ಎಫ್ ಆಂಟಿ ನಕ್ಸಲೈಟ್ ಫೋರ್ಸ್, ಈ ರೀತಿಯಾದ ಒಂದು ಕೆಲಸ ಕಾರ್ಯಗಳಿಗೆ ಮೊದಲನೇದಾಗಿ ಅದಕ್ಕೆ ಒಬಿಡಿಯನ್ಸ್ ಆಗುತ್ತೆ. ಒಬಿಡಿಯನ್ಸ್ ನಂತರ ಅದಕ್ಕೆ ಎಜಿಲಿಟಿ ಟ್ರೈನಿಂಗ್. ಒಬಿಡಿಯನ್ಸ್ ಅಂದ್ರೆ ಕಮ್ಮು ಸಿಟ್ಟು ಸೆಕೆಂಡು, ಈ ರೀತಿ ಬಾ ನನ್ನ ಜೊತೆ ಇರೋ, ನನ್ನ ಪಕ್ಕದಲ್ಲಿ ಇರೋ, ನಾ ಹೇಳಿದ ಮಾತು ಕೇಳು ಅನ್ನೋದು ಒಂದು ಹ್ಯಾಂಡ್ಲರ್ ಸಿಬ್ಬಂದಿ ಅವ್ರಿಗೂ ಮತ್ತೆ ಡಾಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಬರ್ಲಿ ಅನ್ನೋದು ಆಗುತ್ತೆ. ಅದರ ನಂತರ ಎಜಿಲಿಟಿ ಅಂದ್ರೆ 30-20 ಅಡಿಗಳು ಏಣಿಗಳನ್ನು ಹತ್ತಬೇಕಾಗತ್ತೆ, ರೋಪ್ ಮೇಲೆ ನಡೀಬೇಕಾಗತ್ತೆ, ತಂತಿ
ಮಿತಿ ಮೇಲೆ ನಡೀಬೇಕಾಗತ್ತೆ. ಈ ರೀತಿಯ ಜಂಪ್ 3 ಅಡಿ 6 ಅಡಿ 8 ಅಡಿ ಜಂಪ್ ಮಾಡಬೇಕಾಗತ್ತೆ. ಈ ರೀತಿಯಾದ ಎಜಿಲಿಟಿಗಳು ಮತ್ತೆ ಟನಲ್ ಕೆಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದೆಲ್ಲ ಪ್ರತಿಯೊಂದು ಅದಕ್ಕೆ ಭಯವಿಲ್ಲದೆ ಮಾಡುವಂತದ್ದಾಗತ್ತೆ. ಸೋಷಿಯಲೈಸೇಷನ್ ಈ ತಳಿ ಸಾಮಾನ್ಯವಾದುದಲ್ಲ. ಉಗ್ರ ಒಸಾಮಾ ಬಿನ್ ಲಾಡನ್ ಅನ್ನ ಕಂಡುಹಿಡಿಯೋದಕ್ಕೂ ಈ ತಳಿಯ ನಾಯಿಯನ್ನೇ ಬಳಸಲಾಗಿತ್ತು. ಯುಎಸ್ನಲ್ಲಿ ಈ ತಳಿಯ ನಾಯಿಗಳನ್ನ ಸೀಕ್ರೆಟ್ ಮಿಷನ್ಗಳಲ್ಲಿ ಬಳಸಲಾಗುತ್ತೆ. ಇರಾನ್ ಅಫ್ಘಾನಿಸ್ತಾನದಂತಹ ದೇಶಗಳಿಗೆ ಕರೆದುಕೊಂಡು ಹೋಗಿ ರಹಸ್ಯ ಕಾರ್ಯಾಚರಣೆ ಮಾಡಿಸಲಾಗಿತ್ತು. ಈ ನಾಯಿಗಳ ಬಳಿ ಶಸ್ತ್ರಾಸ್ತ್ರ ಇಲ್ಲದಿದ್ರೆ ಏನಂತೆ, ಅವುಗಳ ಹಲ್ಲುಗಳೇ ಇವುಗಳಿಗೆ ಶಸ್ತ್ರಾಸ್ತ್ರ. ಇವು ಹಲ್ಲು ಹಾಕಿದ್ರೆ ಶತ್ರು ಕತೆ ಮುಗೀತು ಅಂತಾನೆ ಅರ್ಥ. ಆಗಸದಿಂದ ದಾಳಿ, ಭೂಮಿಯಿಂದ ಅಟ್ಯಾಕ್ ಮಾಡುತ್ತೆ. ಛತ್ತೀಸ್ಗಢದಲ್ಲಿ ನಕ್ಸಲೈಟ್ ಗುಂಡಿನ ದಾಳಿಯಿಂದ ಅದೆಷ್ಟೋ ಜನರನ್ನ ಕಾಪಾಡಿವೆ ಈ ನಾಯಿ. ತಮ್ಮ ಜೀವವನ್ನು ಲೆಕ್ಕಿಸದೆ ಜನರನ್ನ ರಕ್ಷಿಸಿದೆ. ಸಿಆರ್ಪಿಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ನಮ್ಮ ಇಂಡಿಯಾದ ಸಿಆರ್ಪಿಎಫ್ ಕರ್ನಾಟಕದ ಕಗ್ಲೀಪುರದ ಹತ್ರ ತರಾಲು ಅನ್ನೋ ಜಾಗದಲ್ಲಿ ಡಾಗ್ ಬ್ರೀಡಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿ 1400ಕ್ಕೂ ಹೆಚ್ಚು ಬೆಲ್ಜಿಯನ್ ಶೆಪರ್ಡ್, ಬೆಲ್ಜಿಯನ್ ಮ್ಯಾಲ್ನೈಸ್ ಅನ್ನೋ ತಳಿಗಳಿಗೆ ಟ್ರೈನಿಂಗ್ ತುಂಬಾ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಆಗಿ ಅದು ದೇಶಾದ್ಯಂತ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇಂದ ಈ ಕಳೆದ 7-8 ವರ್ಷಗಳಲ್ಲಿ ಸುಮಾರು 4,000-5,000 ಕಿಲೋ ಅಷ್ಟು ಸ್ಫೋಟಕ ವಸ್ತುಗಳನ್ನ, ಸ್ಫೋಟಕ ಅಂದ್ರೆ ಎಕ್ಸ್ಪ್ಲೋಸಿವ್ಸ್ ಅನ್ನ, ಅದು ಆಲ್ರೆಡಿ ಡಿಟೆಕ್ಟ್ ಮಾಡಿ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಅಲ್ಲಿ ಬಂದಾಗ ರಾಣಾ ನಿಧಿ ಎಂಬುವುದು ಫಸ್ಟ್ 2 ಬೆಲ್ಜಿಯನ್ ಮ್ಯಾಲ್ ನೈಸ್ ಅನ್ನೋದು ಕಮಿಷನರ್, ಆಗಿನ ಕಮಿಷನರ್ ಟಿ ಸುನೀಲ್ ಕುಮಾರ್ ಅವರು IPS ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ನನ್ನ ಡಾಗ್ ಗುರು ಇಂದ ಬ್ರೀಡಿಂಗ್ ಆದ ತಳಿಗಳನ್ನ ತಗೊಂಡು ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಟ್ರೈನಿಂಗ್ ಆಗಿ ಅದರ ಸಕ್ಸಸ್ ನೋಡಿದ ನಂತರ ಇವತ್ತಕ್ಕೆ 15ಕ್ಕೂ ಹೆಚ್ಚು ಬೆಲ್ಜಿಯನ್ ಮ್ಯಾಲ್ ನೈಸ್ ನಮ್ಮ ಕರ್ನಾಟಕವನ್ನು ಸುರಕ್ಷತೆಗೊಳ್ತಿದೆ, ಸುರಕ್ಷತೆ ಭದ್ರತೆಯಲ್ಲಿ ಪಾಲ್ಗೊಳ್ತಿದೆ ಅನ್ನೋದ್ರಲ್ಲಿ ಅದು ಹೆಮ್ಮೆಯ ವಿಚಾರ. ಸಾವಿರದ 1400ಕ್ಕೂ ಹೆಚ್ಚು ಬೆಲ್ಜಿಯಂ ಮೆಲನಾನ್ಸ್ಗಳಿಗೆ ಕರ್ನಾಟಕದಲ್ಲಿಯೇ ಟ್ರೈನಿಂಗ್ ನೀಡಲಾಗಿದೆ. ಇಲ್ಲಿವರೆಗೂ 1000 ಕೆಜಿ ಸ್ಫೋಟಕಗಳನ್ನ ಈ ನಾಯಿ ಪತ್ತೆ ಹಚ್ಚಿದೆ. ಕೇವಲ ಬೆಲ್ಜಿಯಂ ಮೆಲನಾನ್ಸ್ ಮಾತ್ರವಲ್ಲ, ಭಾರತೀಯ ಸೇನೆಯಲ್ಲಿ ಇನ್ನೂ ಇದೇ ರೀತಿ ಶೌರ್ಯ ಸಾಹಸ ಮೆರೆಯುತ್ತಿರೋ ಶ್ವಾನಗಳಿವೆ, ರಿಯಲ್ ಹೀರೋಗಳಿವೆ. ಅವುಗಳ ಬಗ್ಗೆ ಕೇಳಿದ್ರೆ ನೀವು ಕೂಡ ಒಮ್ಮೆ ಮೂಗಿನ ಮೇಲೆ ಬೆರಳಿಡ್ತೀರಾ. ಸೇರುವ ಶ್ವಾನಗಳಿಗೂ ವಿಶೇಷ ತರಬೇತಿಯನ್ನೇ ನೀಡಲಾಗುತ್ತೆ. ಎಲ್ಲಾ ನಾಯಿಗಳಿಗೂ ಸೇನೆಯಲ್ಲಿ ಅವಕಾಶ ನೀಡಲ್ಲ. ಹಾಗಾದ್ರೆ ಆರ್ಮಿಯಲ್ಲಿ ನಾಯಿಗಳಿಗೆ ಹೇಗೆ ಟ್ರೈನಿಂಗ್ ನೀಡಲಾಗುತ್ತೆ? ಮುಧೋಳ ನಾಯಿಯ ಸ್ಪೆಷಾಲಿಟಿ ಏನು? ರಾಜ ಮಹಾರಾಜರ ಕಾಲದಿಂದಲೂ ಶ್ವಾನಗಳನ್ನ ಬೇಟೆಗೆ ಬಳಸಿಕೊಳ್ಳಲಾಗ್ತಿತ್ತ? ಈ ಬಗ್ಗೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೈನಿಕರಂತೆ ಸೇನೆಯಲ್ಲಿ ನೇಮಕಗೊಳ್ಳುವ ನಾಯಿಗಳು ಕೂಡ ದೈಹಿಕವಾಗಿ ಬಲವಾಗಿರಬೇಕು, ಚುರುಕುತನದಿಂದ ಕೂಡಿರಬೇಕು. ಅವುಗಳಿಗೂ ಕೂಡ ಅದೇ ರೀತಿ ಟ್ರೈನಿಂಗ್ ನೀಡಲಾಗುತ್ತೆ. ಸಾಮಾನ್ಯವಾಗಿ ಭಾರತೀಯ ಸೇನೆಯಲ್ಲಿ ಲ್ಯಾಬ್ರಡಾರ್, ಬೆಲ್ಜಿಯನ್ ಮೆಲಿನಾಯಿಸ್, ಜರ್ಮನ್ ಶೆಫರ್ಡ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ದೀರ್ಘಕಾಲದವರೆಗೆ ಶ್ವಾನಗಳನ್ನ ಸೇನಾ ಕಾರ್ಯಾಚರಣೆಯಲ್ಲಿ ಬಳಸಲಾಗುತ್ತೆ. ನಾಯಿಗಳನ್ನ ನೇಮಕಾತಿ ಮಾಡಿದ ಬೆನ್ನಲ್ಲೇ ಅವುಗಳಿಗೆ ಟ್ರೈನಿಂಗ್ ಕೊಡಲ್ಲ, ಅವುಗಳಿಗೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಕಾಲಾವಕಾಶ ನೀಡಲಾಗುತ್ತೆ. ನೇಮಕಾತಿ ಮಾಡಿದ ನಂತರ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತೆ. ಉದಾಹರಣೆಗೆ ಬಾಂಬ್ ಸ್ಕ್ವಾಡ್ ನಲ್ಲಿ ನಾಯಿಯನ್ನ ನೇಮಿಸಿದ್ರೆ ನಂತರ ನೆಲ ಅಥವಾ ವಸ್ತುವಿನ ವಾಸನೆಯ ಮೂಲಕ ಸ್ಫೋಟಕಗಳನ್ನ ಹೇಗೆ ಕಂಡುಹಿಡಿಯಬೇಕು ಅಂತ ಕಲಿಸಲಾಗುತ್ತೆ. ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನ ನಡೆಸೋದ್ರಿಂದ ಹಿಡಿದು ಗಣಿಗಳನ್ನ ಪತ್ತೆ ಹಚ್ಚುವವರೆಗೂ ನಾಯಿಗಳಿಗೆ ತರಬೇತಿ ನೀಡಲಾಗುತ್ತೆ. ಆರ್ಮಿ ನಾಯಿ ತರಬೇತಿ ವಿಭಿನ್ನವಾಗಿ ಪ್ರಾರಂಭವಾಗುತ್ತೆ. ತಕ್ಷಣವೇ ಕರೆದುಕೊಂಡು ಹೋಗಿ ಸೈನ್ಯದ ಮಧ್ಯದಲ್ಲಿ ಬಿಡೋದಿಲ್ಲ. ತಮ್ಮ ತರಬೇತುದಾರರೊಂದಿಗೆ ಸುಮಾರು 15 ದಿನಗಳವರೆಗೆ ಇರುತ್ತವೆ. ಈ ಸಮಯದಲ್ಲಿ ನಾಯಿಗಳು ಹೆಚ್ಚು ಆಕ್ರಮಣಕಾರಿಯಾಗಿದ್ರೆ, ಕಲಿಕೆಯಲ್ಲಿ ಯಾವುದೇ ಸಮಸ್ಯೆ ಉಂಟಾದ್ರೆ, ದೈಹಿಕವಾಗಿ ಸದೃಢವಾಗದಿದ್ರೆ ಅವುಗಳನ್ನ ತರಬೇತಿಯಿಂದ ಬೇರ್ಪಡಿಸಲಾಗುತ್ತೆ. ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಂತಹ ಟೈಮ್ನಲ್ಲಿ ಅಥವಾ ಭಯೋತ್ಪಾದಕರ ಸುಳಿವು ತೆಗೆದುಕೊಳ್ಳುವಾಗ ಚಿಕ್ಕ ಶಬ್ದವು ತೊಂದರೆ ತರಬಹುದು. ಈ ಕಾರಣಕ್ಕಾಗಿಯೇ ಶ್ವಾನಗಳು ಬೊಗಳದಂತೆ ಸೇನೆಯಲ್ಲಿ ತರಬೇತಿ ನೀಡಲಾಗುತ್ತೆ. ಇನ್ನು ಭಾರತೀಯ ಸೇನೆಯಲ್ಲಿ ಇದೇ ರೀತಿ ತರಬೇತಿ ಪಡೆದ ಜರ್ಮನ್ ಶೆಫರ್ಡ್ ಮುಧೋಳ ನಾಯಿಗಳನ್ನು ಶತ್ರುಗಳ ಸಂಹಾರ ಮಾಡಲು ಬಳಸಿಕೊಳ್ಳಲಾಗಿದೆ.
ಸಟೆದು ನಿಂತರೆ ಸಾಕು ನೋಡುಗರಲ್ಲಿ ಭಯ ಮೂಡಿಸುವ ಭಂಗೆ, ಸಿಟ್ಟಿಗೆದರೆ ಎದುರಾಳಿ ಮೈ ಮೇಲೆ ಎರಗುವ ಎದೆಗಾರಿಕೆ, ನೋಡಲು ತೆಳ್ಳಗಿದ್ದರೂ ಬೇಟೆಯಾಡಲು ಎತ್ತಿದ ಕೈ. ಕೇವಲ ಸೇನೆಯಲ್ಲಿ ಮಾತ್ರವಲ್ಲ, ಮಹಾರಾಜರ ಕಾಲದಲ್ಲೇ ಪ್ರಾಣಿಗಳನ್ನ ಬೇಟೆಯಾಡಿ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈ ಮುಧೋಳ ನಾಯಿ. ಭಯೋತ್ಪಾದಕ ನಿಗ್ರಹ ದಳದಲ್ಲಿ ಕನ್ನಡಿಗರ ಹೆಮ್ಮೆಯ ಮುಧೋಳ ಕೂಡ ಕಾರ್ಯನಿರ್ವಹಿಸಿದೆ. ನಿಯತ್ತಿನಲ್ಲಿ ಮನುಷ್ಯರನ್ನು ಮೀರಿಸುವ ಬಾಗಲಕೋಟೆ ಮುಧೋಳ ನಾಯಿ ಭಯೋತ್ಪಾದಕ ಚಲನವಲನ ಗೂಢಾಚಾರಿಯಗಳನ್ನ ಪತ್ತೆ ಹಚ್ಚುವಲ್ಲಿ ಸೈನಿಕರಿಗೆ ಸಾಥ್ ನೀಡಿವೆ. ಕೇವಲ 40 ಸೆಕೆಂಡ್ನಲ್ಲಿ ಬಾಂಬ್ ಪತ್ತೆ ಮಾಡಿದ ಕೀರ್ತಿಯು ಮುಧೋಳಿಗೆ ಸಲ್ಲುತ್ತೆ. ನೋಡೋದಕ್ಕೆ ತೆಳ್ಳಗಿದ್ರೂ ಶತ್ರುಗಳ ಪಾಲಿಗೆ ಸಿಂಹಸ್ವಪ್ನ ಈ ನಾಯಿ. ತನ್ನ ಪರಾಕ್ರಮದಿಂದಲೇ ವಿರೋಧಿಗಳನ್ನ ಶಿಕಾರಿಯಾಡುತ್ತೆ. ಶಾಹುಜಿ ಮಹಾರಾಜರ ಕಾಲದಲ್ಲಿಯೂ ಯುದ್ಧ ಮಾಡ್ತಿದ್ದಾಗ ನಾಯಿಗಳನ್ನ ಬಳಕೆ ಮಾಡ್ತಿದ್ರು. ಶಾಹುಜಿ ಮಹಾರಾಜರ ಕಾಲದಲ್ಲಿ ಬೇಟೆ ನಾಯಿಗಳು ಹುಲಿಯೊಂದಿಗೆ ಹೋರಾಡಿ ಅದನ್ನ ಸಾಯಿಸಿದ್ದನ್ನು ಇತಿಹಾಸದಿಂದ ತಿಳಿದು ಬರುತ್ತೆ. ಮುಧೋಳ ಶ್ವಾನ ಬಲಿಷ್ಠವಾದ ಸ್ನಾಯುಗಳಿಂದ ಕೂಡಿದ ದೇಹ, ಉದ್ದ ಹಾಗೂ ಆಳವಾದ ಎದೆ, ತೆಳುವಾದ ಹೊಟ್ಟೆಯ ಭಾಗ, ನೀಳವಾದ ಕಾಲುಗಳಿವೆ. ರಣಬೇಟೆಯಾಡೋದ್ರಲ್ಲಿ, ಟಾರ್ಗೆಟ್ ಅನ್ನ ಶಿಕಾರಿಯಾಡೋದ್ರಲ್ಲಿ ಮುಧೋಳ ಎತ್ತಿದ ಕೈ. ಚಿರತೆಯ ವೇಗವನ್ನು ಮೀರಿಸುತ್ತೆ ಈ ಮುಧೋಳ ಅಂದ್ರೆ ಅತಿಶಯೋಕ್ತಿಯಲ್ಲ. ಸಣ್ಣ ಸುಳಿವು ಸಿಕ್ಕರು ಸಾಕು ಶತ್ರುಗಳನ್ನ ಅಟ್ಟಾಡಿಸಿಕೊಳ್ಳುತ್ತೆ. ಸಣ್ಣ ಹಿಂಟ್ಗೂ ಸೂಕ್ಷ್ಮವಾಗಿ ಸ್ಪಂದಿಸುತ್ತೆ. ವಿಶಿಷ್ಟವಾಗಿ ಜಿಗುವುದು, ಓಡಾಡೋದಕ್ಕಿಂತ ಮೇಲೆತ್ತರಕ್ಕೆ ಹಾರೋದು ಇದರ ವಿಶೇಷ. ಕ್ರಿಸ್ತ ಶಕ 500ರ ನಂತರದಲ್ಲಿ ಭಾರತಕ್ಕೆ ನಾನಾ ವಿದೇಶಿಯರು ವ್ಯಾಪಾರಕ್ಕೆ ಅಂತ ಬಂದ್ರು. ಹಲವು ರಾಜರು ಆಕ್ರಮಣ ಮಾಡಿದ್ರು. ತಾವು ಹೀಗೆ ದಂಡೆತ್ತಿ ಬರುವಾಗ ತಮ್ಮ ಜೊತೆಯಲ್ಲಿ ನಾಯಿಗಳನ್ನ ಕರೆದುಕೊಂಡು ಬರ್ತಿದ್ರು. ಸ್ಲೋಹಿ ಸಾಲುಕಿ ಶ್ವಾನಗಳನ್ನ ಬೇಟೆ ಕಾವಲು ಶತ್ರುಗಳ ಚಲನವಲನ ತಿಳಿದುಕೊಳ್ಳೋದಕ್ಕೆ ಹಾಗೂ ರಕ್ಷಣೆಗಾಗಿ ಕರೆತಂದಿದ್ರು ಅಂತ ಹೇಳಲಾಗುತ್ತೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸೋ ಶ್ವಾನಗಳು ಯಾವ ಸೈನಿಕರಿಗೂ ಕೂಡ ಕಡಿಮೆ ಇಲ್ಲ. ಮಾತು ಬರಲ್ಲ ಅನ್ನೋದನ್ನ ಬಿಟ್ರೆ ಶತ್ರುಗಳ ಹುಟ್ಟಡಗಿಸೋದ್ರಲ್ಲಿ ಎತ್ತಿದ ಕೈ, ವಿಧ್ವಂಸಕಗಳನ್ನ ಸ್ಫೋಟಕಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ವೀರ ಶ್ವಾನಗಳು ಸೈಲೆಂಟ್ ವಾರಿಯರ್ಸ್. ತಮ್ಮ ಜೀವದ ಹಂಗನ್ನು ತೊರೆದು ದೇಶ ಸೇವೆಗಾಗಿ ಪ್ರಾಣವನ್ನು ತ್ಯಜಿಸಿದ ಉದಾಹರಣೆಗಳಿವೆ. ಕಳೆದ ಕೆಲ ದಿನಗಳ ಹಿಂದೆ ಆಕ್ಸೆಲ್ ಅನ್ನೋ ಶ್ವಾನ ಉಗ್ರರ ಗುಂಡೇಟಿಗೆ ಬಲಿಯಾಗಿತ್ತು. ತನ್ನ ಎದೆಗೆ 3 ಗುಂಡು ಹೊಕ್ಕಿದ್ರೂ ಕೂಡ ಅದಕ್ಕೂ ಕ್ಯಾರೆ ಅನ್ನದೆ ಉಗ್ರರನ್ನ ಸಂಹಾರ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಈಗ ಜೂಮ್ ಭಯೋತ್ಪಾದಕರ ಗುಂಡಿಗೆ ಎದೆ ಒಡ್ಡಿ ಸಾವು ಬದುಕಿನ ನಡುವೆ ಹೋರಾಡ್ತಿದೆ. ನಿಜಕ್ಕೂ ಈ ರಿಯಲ್ ವಾರಿಯರ್ಗಳ ಶ್ವಾನಗಳ ಸೇವೆಗೆ ಇಡೀ ದೇಶವೇ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಉಗ್ರರ ಗುಂಡೇಟು ತಿಂದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವ ನಮ್ಮ ರಿಯಲ್ ವಾರಿಯರ್ ಜೂಮ್ ಚೇತರಿಕೆಗಾಗಿ ಇಡೀ ದೇಶವೇ ಪ್ರಾರ್ಥಿಸುತ್ತಿದೆ. ದೇಶಕ್ಕಾಗಿ ತನ್ನ ಜೀವದ ಹಂಗನ್ನು ತೊರೆದು ಹೋರಾಡಿದ ಜೂಮ್ ಸಾವನ್ನೇ ಗೆದ್ದು ಬರಲಿ ಅನ್ನೋದು ಕೋಟ್ಯಾಂತರ ಭಾರತೀಯರ ಆಶಯ. ವಾರಿಯರ್ ಜೂಮ್ ಸಾವನ್ನ ಗೆದ್ದು ಬರಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.